ವೀಕ್ಷಕರಿ ಮಿಸ್ಟರಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನುಷ್ಯನ ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆಯ ರೀತಿ ಅಂತ ಮಾತನ್ನು ಕೇಳಿದ್ದೀವಿ. ಆದರೆ ಆ ಮಾತನ್ನು ಯಾರೋ ಸುಮ್ಮನೆ ಹೇಳಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮಾರ್ಚ್ 2019 US ಲಾಸಿಯಾನ 23 ವರ್ಷವಾಗಿರುವ ಮೆಗ್ಮೋರರ್ ಲಾಸಿಯಾನದಲ್ಲಿರುವ ಯೂನಿವರ್ಸಿಟಿಯೊಂದರಲ್ಲಿ ಎವಾಲ್ಯೂಷನರಿ ಬಯಾಲಜಿ ಓದುತ್ತಿದ್ದರು. ಫ್ಯೂಚರಲ್ಲಿ ಒಂದು ಸೈಂಟಿಸ್ಟ್ ಆಗಬೇಕು ಅನ್ನೋ ಗುರಿಯಿಂದ ಓದುತ್ತಾ ಬಂದಿದ್ದಾರೆ. ತುಂಬಾನೇ ಬ್ರಿಲಿಯಂಟ್ ಆಗಿದ್ದ ಇವರು ಪ್ರಕೃತಿಯನ್ನು ಹೆಚ್ಚು ಇಷ್ಟಪಡುವ ವ್ಯಕ್ತಿಯಾಗಿದ್ದರು. ತನ್ನ ಕಾಲೇಜು ಮುಗಿಸಿ ತನ್ನ ಡಿಗ್ರಿಯನ್ನು ಪಡೆದುಕೊಳ್ಳೋದಕ್ಕೆ ಇನ್ನು 2 ತಿಂಗಳಷ್ಟೇ ಇದೆ ಅನ್ನೋ ಸಮಯದಲ್ಲೇ 2019 ಮಾರ್ಚ್ನಲ್ಲಿ ಮೆಗ್ ಹಾಗೂ ಅವರ ಇಬ್ಬರು ಫ್ರೆಂಡ್ಸ್ ಸೇರಿ ಟ್ರಿಪ್ ಒಂದು ಹೋಗೋಣ ಅಂತ ಯೋಚಿಸಿದ್ರು. ಆದರೆ ಇದೇನೇ ಇವರ ಕೊನೆಯ ಟ್ರಿಪ್ ಆಗಿರುತ್ತೆ ಅಂತ ಆವಾಗ ಅವರಿಗೆ ಗೊತ್ತಾಗಲಿಲ್ಲ. ನಂತರ ಮೆಗ್ ಹಾಗೂ ಅವರ ಫ್ರೆಂಡ್ಸ್ ಜಾರ್ಜಾವಿಗೆ ಟ್ರಕ್ಕಿಂಗ್ ಹೋಗುತ್ತಾರೆ. ಸೊ ಅವರ ಫ್ಯಾಮಿಲಿಯೊಂದಿಗೆ ಅವರ ಪೇರೆಂಟ್ಸ್ನ ಹತ್ರ ಟ್ರಿಪ್ ಬಗ್ಗೆ ತಿಳಿಸಿ ಪರ್ಮಿಷನ್ನು ತೆಗೆದುಕೊಳ್ತಾರೆ. ಪೇರೆಂಟ್ಸ್ ಓಕೆ, ಹೋಗಿ ಬನ್ನಿ, ಆದರೆ ಸೇಫ್ ಆಗಿರಿ ಅಂತ ಹೇಳಿದರು. ಮಾರ್ಚ್ 5, 2019 ಆವತ್ತು ಬೆಳಗ್ಗೆ ಮೆಗ್ ತನ್ನ ಬಟ್ಟೆಯನ್ನೊಳಗೊಂಡ ಸೂಟ್ಕೇಸನ್ನು ತನ್ನ ಕಾರಿನ ಡಿಕ್ಕಿಗೆ ಇಟ್ಟು ತನ್ನ ಇಬ್ಬರು ಫ್ರೆಂಡ್ಸ್ ಮನೆಗೆ ಅವರ ಕಾರನ್ನು ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಅವರ ಇಬ್ಬರು ಸ್ನೇಹಿತರು ಅವರ ಸೂಟ್ಕೇಸನ್ನು ಕಾರಿಗೆ ಇಟ್ಟು ಕಾರಿನೊಳಗೆ ಬಂದು ಕುಳಿತುಕೊಳ್ತಾರೆ. ತುಂಬಾ ಸಂತೋಷದಿಂದ ಅವರ ಟ್ರಿಪ್ಪನ್ನು ಪ್ರಾರಂಭಿಸುತ್ತಾರೆ. ಇವಾಗ ಇವರು ಇಲ್ಲಿ ಇರುವ ಜಾಗದಿಂದ ಜಾರ್ಜಾವಿಗೆ ಹೋಗಬೇಕಂದ್ರೆ ಎಲ್ಲೂ ಸ್ಟಾಪ್ ಮಾಡದೇನೆ ಹೋದರೆ ಕರೆಕ್ಟಾಗಿ 8 ಗಂಟೆಗಳ ಸಮಯ ಹಿಡಿಯುತ್ತೆ. ಆದರೆ ಆ ರೀತಿ ಸ್ಟಾಪ್ ಮಾಡದೇನೆ ಅವಸರವಾಗಿ ಹೋಗಬೇಕು ಅಂತ ಇವರು ಯಾರಿಗೂ ಅವಸರ ಇಲ್ಲ. ಹೋಗೋದಾರಿಯಲ್ಲಿ ಹಲವು ಜಾಗದಲ್ಲಿ ನಿಂತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಕ್ಕೇನೆ ಆರಂಭಿಸಿದ್ರು. ಅದಾದ ನಂತರ ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಯೋಚಿಸಿದ ಅವರು ಹೈವೇಯಲ್ಲಿ ರೆಸ್ಟ್ ಸ್ಟಾಪ್ ಇರುತ್ತೆ. ಅವರ ಮುಂದೆ ಬಂದಂತಹ ರೆಸ್ಟ್ ಸ್ಟಾಪ್ ಒಂದರಲ್ಲಿ ಅವರ ಕಾರನ್ನು ಡ್ರೈವ್ ಮಾಡಿಕೊಂಡು ಹೋದರು. ಒಳಗೆ ಹೋದ ನಂತರ ಅವರ ಕಾರನ್ನು ಅಲ್ಲಿದ್ದಂತಹ ರೆಸ್ಟ್ ರೂಮ್ನ ಹತ್ತಿರ ನಿಲ್ಲಿಸಿ 3 ಜನರು ಕಾರಿನಿಂದ ಇಳಿದು ರೆಸ್ಟ್ ರೂಮ್ಗೂ ಹೋಗುತ್ತಾರೆ. ಅದರಲ್ಲಿ ಮೊದಲಿಗೆ ಮೆಗ್ ಒಳಗೆ ಹೋಗಿ ಫ್ರೆಶ್ ಆಗಿ ಬರುತ್ತಾರೆ. ಆನಂತರ ಅವರ ಫ್ರೆಂಡ್ಸ್ ಒಳಗೆ ಹೋಗುತ್ತಾರೆ. ಅದುವರೆಗೆ ರೆಸ್ಟ್ ರೂಮ್ನ ಬಾಗಿಲಿನ ಹತ್ತಿರ ಮೆಗ್ ವೇಟ್ ಮಾಡಲು ಪ್ರಾರಂಭಿಸಿದ್ರು. ಇವಾಗ ಎಲ್ಲರೂ ಒಳಗೆ ಹೋಗಿ ಫ್ರೆಶ್ ಆಗಿ ಬಂದದುವೇ 3 ಜನರು ಅವರ ಕಾರ್ ಪಾರ್ಕಿಂಗ್ ಮಾಡಿರುವ ಜಾಗಕ್ಕೆ ನಡೆದು ಬರಲು ಶುರು ಮಾಡಿದ್ರು. ಆದರೆ ಅದೇ ಸಮಯದಲ್ಲಿ ಹೈವೇಯಲ್ಲಿ ಈ ರೆಸ್ಟ್ ರೂಮನ್ನು ದಾಟಿ ಹೋದಂತಹ 18-wheel ಲಾರಿಯನ್ನು ಓಡಿಸಿಕೊಂಡು ಹೋಗುತ್ತಿದ್ದ ಡ್ರೈವರ್ಗೆ ಅವರ ಲಾರಿಯ ಹಿಂದೆ ದೊಡ್ಡ ಶಬ್ದವೊಂದು ಕೇಳಿಸಿದೆ. ಯಾವ ಶಬ್ದ ಅದು? ಒಂದು ವೇಳೆ ಲಾರಿಯಿಂದ ಯಾವುದಾದರೂ ವಸ್ತು ಕೆಳಗೆ ಬಿದ್ದಿದೆಯಾ ಅಂತ ಯೋಚಿಸಿ ಸರಿ ಯಾವುದಕ್ಕೂ ಚೆಕ್ ಮಾಡಿ ನೋಡೋಣ ಅಂತ ಟ್ರಕ್ ಅನ್ನು ರೋಡ್ನ ಸೈಡ್ನಲ್ಲಿ ಪಾರ್ಕ್ ಮಾಡುತ್ತಾರೆ. ಆ ಟ್ರಕ್ನಿಂದ ಏನು ಬಿದ್ದಿರುತ್ತೆ, ಟ್ರೈಲರ್ನ ಬಾಗಿಲೇನಾದರೂ ತೆರೆದಿರುತ್ತಾ, ಏನಾಗಿರಬಹುದೆಂದು ಯೋಚಿಸಿ ಮುಂದೆ ನಡೆದು ಬರ್ತಾರೆ. ಆ ಶಬ್ದ ಬರುವುದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗುತ್ತೆ. ಆಕ್ಚುಲ್ ಆಗಿ ಆ ಟ್ರೈಲರ್ನ ಹಿಂಭಾಗದಲ್ಲಿದ್ದ 2 ಟೈರ್ಗಳು ಟ್ರೈಲರ್ನಿಂದ ಹೇಗೋ ಕಳಚಿ ಹೋಗಿದೆ, ಟೈರ್ಗಳೇ ಇಲ್ಲ. ಹಾಗೆ ಅವರು ಓಡಿಸಿಕೊಂಡು ಬಂದ ರಸ್ತೆಯನ್ನು ನೋಡುತ್ತಾರೆ. ಎಲ್ಲಾದರೂ ಬಿದ್ದಿದೆಯಾ ಅಂತ ಸುತ್ತೆಲ್ಲ ನೋಡುತ್ತಾರೆ. ಆದರೆ ಅವರ ಕಣ್ಣಿಗೆ ಟೈರ್ಸ್ ಗೋಚರವಾಗಲ್ಲ. ಇವಾಗ ಆ ಡ್ರೈವರ್ ತನ್ನ ಓನರ್ಗೆ ಕರೆ ಮಾಡಿ ಈ ರೀತಿ ಟೈರ್ ಕಳಚಿ ಹೋಯಿತು ಅಂತ ಇನ್ಫಾರ್ಮ್ ಮಾಡ್ತಾರೆ. ಓನರ್ ಓಕೆ, ನಾನು ಹೆಲ್ಪ್ಗೆ ಜನರನ್ನು ಕಳುಹಿಸ್ತೀನಿ ಅಂತಾನು ಹೇಳಿದ್ದಾರೆ. ಸೊ ಡ್ರೈವರ್ ಹೆಲ್ಪ್ಗೆ ಜನರು ಬರುವವರೆಗೂ ರೋಡ್ನಲ್ಲೇ ವೆಯ್ಟ್ ಮಾಡುತ್ತಾರೆ. ಅವಾಗ ಆ ಡ್ರೈವರ್ ತಾನು ಬಂದ ಡೈರೆಕ್ಷನ್ನಲ್ಲಿ ಟೈರ್ ಎಲ್ಲಿದೆ ಅಂತ ನೋಡುತ್ತಿರುವಾಗಲೇ ಆ ದಾರಿಯಲ್ಲಿ ಪೊಲೀಸರು ಹಾಗೂ ಆಂಬ್ಯುಲೆನ್ಸ್ ಅಧಿಕ ವೇಗದಿಂದ ಅಲ್ಲಿರುವಂತಹ ರೆಸ್ಟ್ ಸ್ಟಾಪ್ಗೆ ಹೋಗಿದ್ದನ್ನು ನೋಡುತ್ತಾರೆ. ಆ ಸ್ಟಾಪ್ನಲ್ಲಿ ಮೆಗ್ ಹಾಗೂ ಅವರ ಇಬ್ಬರು ಸ್ನೇಹಿತರು ಮರಣ ಹೊಂದಿದ್ದಾರೆ. ಆ್ಯಕ್ಚುಲ್ಲಾಗಿ ಏನಾಗಿದೆ ಅಂದರೆ ಆ ಟ್ರಕ್ನ ಟ್ರೈಲರ್ ಕಳಚಿ ಹೋದ. ಆ ಟೈರ್ ಅಲ್ಲಿರುವಂತಹ ರೆಸ್ಟ್ ಸ್ಟಾಪ್ನ ಒಳಗೆ ಹೋಗಿ ಅಲ್ಲಿ ಕರೆಕ್ಟಾಗಿ ರೆಸ್ಟ್ ರೂಮ್ಗೆ ಹೋಗಿ ಬಂದು ಕಾರಿನೊಳಗೆ ಹೋಗೋಣ ಅಂತ ಕಾರಿನ ಡೋರನ್ನು ತೆಗೆಯುತ್ತಿದ್ದಂತಹ ಮೆಗ್ನ ಮೇಲೆ ಅತಿ ವೇಗದಿಂದ ಆ ಟೈರ್ ನುಗ್ಗಿದೆ. ಅದು ನುಗ್ಗಿದ ಸ್ಪೀಡ್ನಿಂದ ಆ ಟೈರ್ ಅವರಿಗೆ ತಾಕಿ ಆ ಜಾಗದಲ್ಲೇ ಮರಣ ಹೊಂದಿದ್ದಾರೆ. ಅದ ನಂತರ ಈ ಟ್ರೈಲರ್ನಿಂದ ಟೈರ್ ಕಳಚುವುದಕ್ಕೆ ಕಾರಣ ಏನು ಅಂತ ಚೆಕ್ ಮಾಡಿ ನೋಡಿದಾಗ ಟ್ರೈಲರ್ನಲ್ಲಿ ಟೈರ್ ಕೂರಿಸುವ ಜಾಗದಲ್ಲಿ ಒಂದು ಲಾಕಿಂಗ್ ವಾಷರ್ ಹಾಕದ್ದೇ ಇದ್ದುದು ಟೈರ್ ಕಳಚಿ ಬೀಳಲು ಕಾರಣವೇ ಆಗಿದೆ ಅಂತ ಕಂಡುಹಿಡಿಯುತ್ತಾರೆ. ಆ ವಾಷರ್ ಬೆಲೆ ಬರೀ $3, 200 ರೂಪಾಯಿ ಬೆಲೆ ಇರುವ ಆ ವಾಷರನ್ನು ಹಾಕೋದನ್ನು ಕೇರ್ಲೆಸ್ ಮಾಡಿದ್ರಿಂದ ಹೇಗೆ ಒಂದು ಇನ್ನೋಸೆಂಟ್ ಯುವತಿಯ ಜೀವನವನ್ನೇ, ತಾನು ಒಂದು ಸೈಂಟಿಸ್ಟ್ ಆಗಬೇಕು ಅಂತ ಕನಸು ಕಂಡಿದ್ದ ಯುವತಿಯ ಜೀವನವನ್ನೇ ಅದು ಮುಗಿಸಿಬಿಟ್ಟಿದೆ.
ನಾರ್ದರ್ನ್ ಕೊಲಂಬಿಯಾದಲ್ಲಿರುವ ಅಮೆಗೋ ಅನ್ನೋ ಜಾಗದಲ್ಲಿ ದಟ್ಟವಾದ ಫಾರೆಸ್ಟ್ ಇದೆ. ಹಾಗೆ ಆ ಫಾರೆಸ್ಟ್ ನ ಒಳಗೆ ತುಂಬಾ ದೂರ ನಡೆದು ಒಳಗೆ ಹೋಗಬೇಕಂದ್ರೆ ತುಂಬಾನೇ ಹಳೆಯ ರೈಲ್ ರೋಡ್ ಹಾಗೂ ಬ್ರಿಡ್ಜ್ ಒಂದಿದೆ. ಇವಾಗ ಈ ರೈಲ್ ರೋಡ್ ಅನ್ನ ಯೂಸ್ ಮಾಡುತ್ತಿಲ್ಲವಾದ್ರೂ ಅಲ್ಲಿರುವ ಅನೇಕ ಜನರು ಈ ರೈಲ್ ರೋಡ್ ಹಾಗೂ ಬ್ರಿಡ್ಜ್ ಅನ್ನ ಬಳಸಲು ಕಾರಣವೇ ಬ್ರಿಡ್ಜ್ ನ ಮೇಲಿಂದ ಬಂಚಿ ಜಂಪಿಂಗ್ ಮಾಡುವುದಕ್ಕೇನೆ ಬಳಸಲಾಗುತ್ತಿದೆ. ಬಂಚಿ ಜಂಪಿಂಗ್ ಅನ್ನೋದೇ ತುಂಬಾನೇ ಥ್ರಿಲ್ಲಿಂಗ್ ಆದ ಸಾಹಸಮಯ ರೀತಿಯ ಗೇಮ್. ಆಕ್ಚುಲ್ ಆಗಿ ತುಂಬಾನೇ ಎತ್ತರದ ಜಾಗದಿಂದ ಈ ರೈಲ್ ಬ್ರಿಡ್ಜ್ ನ ಹೈಟ್ ಆದ ಜಾಗದಿಂದ ಅವರ ಕಾಲುಗಳಿಗೆ ಅಗ್ಗವನ್ನು ಕಟ್ಟಿಕೊಂಡು ಜಿಗಿಯುತ್ತಾರೆ. ಅದು ಸಾಧಾರಣ ಅಗ್ಗವಲ್ಲ, ಎಲಾಸ್ಟಿಕ್ ರೀತಿಯಾದಂತಹ ಅಗ್ಗವಾಗಿರುತ್ತೆ. ಕೆಳಗೆ ಜಿಗಿಯುವಾಗ ಕೆಳಕ್ಕೆ ಹೋಗಿ ನೆಲಕ್ಕೆ ಬೀಳದೆ ಇರುವ ರೀತಿನೇ ಹೈಟ್ ಅನ್ನ ಚೆಕ್ ಮಾಡಿನೇ ಕಟ್ಟಿರ್ತಾರೆ. ಎಷ್ಟು ವೇಗವಾಗಿ ಜಿಗಿದ್ರು, ಎಷ್ಟು ತೂಕ ಇರುವ ವ್ಯಕ್ತಿಗಳು ಜಿಗಿದ್ರು, ಕೆಳಕ್ಕೆ ಹೋಗಿ ಬೀಳದ ರೀತಿಯೇ ಅಳತೆ ಮಾಡಿ ಕಟ್ಟಿರುತ್ತಾರೆ. 2021 ಜುಲೈ 25 ವರ್ಷವಾಗಿರುವ ಕೊಲಂಬಿಯಾಕ್ಕೆ ಸೇರಿದ ಲಾಯರ್ ಆಗಿರುವ ಯಸಿನಿಯ ಅಮೆರಿಕದಲ್ಲಿ ವಾಸಿಸುತ್ತಿದ್ರು. ಅವರು ತನ್ನ ಬಾಯ್ ಫ್ರೆಂಡ್ ನ ಹತ್ರ ಬಂಚಿ ಜಂಪಿಂಗ್ ಮಾಡಬೇಕು ಅಂತ ತುಂಬಾನೇ ಆಸೆ ಆಗಿದೆ ಅಂತ ಹೇಳಿದ್ದಾರೆ. ಆಕ್ಚುಲ್ ಆಗಿ ಇದೇನೆ ಇವರು ತನ್ನ ಬಾಯ್ ಫ್ರೆಂಡ್ ನ ಹತ್ರ ಮೊದಲ ಬಾರಿ ಹೇಳ್ತಿಲ್ಲ, ಬಂಚಿ ಜಂಪಿಂಗ್ ಮಾಡಬೇಕು ಅಂತ ಅನೇಕ ಬಾರಿ ಇದೇ ರೀತಿ ತನ್ನ ಬಾಯ್ ಫ್ರೆಂಡ್ ನ ಹತ್ತಿರ ಆಲ್ರೆಡಿ ಹೇಳಿದ್ದಾರೆ. ಒಂದೊಂದು ಬಾರಿಯೂ ಬಂಚಿ ಜಂಪಿಂಗ್ ಮಾಡೋಣ ಅಂತ ಹೋಗುವಾಗ ಕೊನೆಯ ಸಂದರ್ಭದಲ್ಲಿ ಬೇಡ ಅಂತ ಭಯದಿಂದ ಹಿಂತಿರುಗಿ ಬರುತ್ತಾರೆ. ಆದರೆ 2022 ಜುಲೈಯಲ್ಲಿ ಅವಾಗ ಯಸಿನಿಯ ಹೇಳುವಾಗ ಈ ಬಾರಿ ತುಂಬಾನೇ ಕಾನ್ಫಿಡೆಂಟ್ ನಿಂದ ಹೋಗೋಣ ಅಂತ ಹೇಳಿದ್ದಾರೆ. ಅವರ ಬಾಯ್ ಫ್ರೆಂಡ್ ಪರವಾಗಿಲ್ಲ, ಈ ಬಾರಿಯಾದರೂ ತುಂಬಾನೇ ಧೈರ್ಯವಾಗಿ ಹೇಳುತ್ತಿದ್ದಾಳೆ ಅಂತ, ನಾನು ತುಂಬಾ ದಿನದಿಂದ ಬಂಚಿ ಜಂಪಿಂಗ್ ಮಾಡಬೇಕಂತ ಅಂದುಕೊಳ್ಳುತ್ತಿದ್ದೆ, ಅದಕ್ಕಾದ ಟೈಮ್ ಬಂದಿದೆ ಅಂತ ಈ ಬಂಚಿ ಜಂಪಿಂಗ್ ಕಂಪನಿಗೆ ಕರೆ ಮಾಡಿ ಅದಕ್ಕಾದ ಸ್ಲಾಟ್ ಅನ್ನು ಬುಕ್ ಮಾಡ್ತಾರೆ. ಜುಲೈ 18, 2021 ಅವತ್ತೇನೆ ಇವರ ಸ್ಲಾಟ್ ಬುಕ್ ಆಗಿದೆ. ಸೊ ಅವತ್ತಿನ ದಿನ ಇಬ್ಬರು ಅಲ್ಲಿಗೆ ಹೋಗುತ್ತಾರೆ. ಬ್ರಿಡ್ಜ್ ನ ಹತ್ತಿರ ಹೋಗಿ ನೋಡುವಾಗ ಮುಂಚೆನೆ ಅನೇಕ ಜನರು ಇವರಿಗೂ ಮುನ್ನ ಬಂಚಿ ಜಂಪಿಂಗ್ ಮಾಡುವುದಕ್ಕಾಗಿ ವೇಟ್ ಮಾಡುತ್ತಿದ್ದಾರೆ. ಅದತ್ರ 100 ಹೆಚ್ಚು ಜನ ಅಲ್ಲಿ ಬಂದಿದ್ದಾರೆ. ಸೊ ಇವರು ಆ ಲೈನ್ ನಲ್ಲಿ ನಿಂತು ನಿಧಾನವಾಗಿ ಸರತಿ ಸಾಲಿನಲ್ಲಿ ಹೋಗಲು ಆರಂಭಿಸುತ್ತಾರೆ. ಹಾಗೆ ವೇಟ್ ಮಾಡಿ ಮುಂದೆ ನಿಂತಿರುವವರು ಜಿಗಿಯುತ್ತಿರುವುದನ್ನ ಯಸಿನಿಯ ನೋಡಲು ಆರಂಭಿಸಿದ್ದಾರೆ. ಇದನ್ನು ನೋಡಿದ ಯಸಿನಾಗೆ ಮತ್ತೊಮ್ಮೆಯೂ ತುಂಬಾ ಭಯ ಆಗಲು ಶುರುವಾಗಿದೆ. ಬೆಳಗ್ಗೆ ಬರುವಾಗ ಬಂದಿದ ತಕ್ಷಣ ಬ್ರಿಡ್ಜ್ ನಿಂದ ಜಿಗಿದು ಸಂತೋಷದಿಂದ ಹೋಗೋಣ ಅಂತ ನೆನೆದುಕೊಂಡು ಬಂದಿದ್ದ ಯಸಿನಾಗೆ ಇವಾಗ ಗಂಟೆಗಟ್ಟಲೆ ಪ್ರತಿಯೊಬ್ಬರು ಜಂಪ್ ಮಾಡುವುದನ್ನ ನೋಡಿ ಅವರು ತುಂಬಾನೇ ಭಯಪಡಲು ಶುರು ಮಾಡಿದ್ದಾರೆ. ಸೊ ತನ್ನ ಬಾಯ್ ಫ್ರೆಂಡ್ ಹತ್ರ ಇಲ್ಲ, ನಾನು ಇದನ್ನ ಮಾಡಲ್ಲ, ಮನೆಗೆ ವಾಪಸ್ ಹೋಗೋಣ ಅಂತ ಹೇಳಿದ್ದಾರೆ. ಆದರೆ ಬಾಯ್ ಫ್ರೆಂಡ್ ಅದೆಲ್ಲ ಏನಿಲ್ಲ, ನೀನು ಭಯ ಪಡಬೇಡ, ನಾನಿದ್ದೀನಲ್ವಾ ಅಂತ ಹೇಳಿ ಸಮಾಧಾನ ಮಾಡಲು ಶುರು ಮಾಡಿದ್ದಾರೆ. ಅವಾಗ ಯಸಿ ನಾನು ಸರಿ ನಾನು ಮಾಡುತ್ತೇನೆ ಅಂತ ಒಪ್ಪಿಕೊಂಡ್ರು. ಅನಂತರ ಎಷ್ಟು ಗಂಟೆಗಳ ಕಾಲ ಲೈನ್ ನಲ್ಲಿ ನಿಂತ ನಂತರವೇ ಫೈನಲ್ ಆಗಿ ಯಸಿನಾ ಹಾಗೂ ಅವರ ಬಾಯ್ ಫ್ರೆಂಡ್ ಮುಂದೆ ಬಂದು ಜಿಗಿಯಲು ನಿಲ್ಲುತ್ತಾರೆ. ಸ್ಟಾಫ್ ಮೆಂಬರ್ಸ್ ಅವರನ್ನ ಮುಂದೆ ಬಂದು ನಿಲ್ಲಲು ಹೇಳುತ್ತಾರೆ. ಯಸಿನಾ ಹಾಗೂ ಬಾಯ್ ಫ್ರೆಂಡ್ ಬ್ರಿಡ್ಜ್ ನ ಎಡ್ಜ್ ಗೆ ಬಂದು ನಿಲ್ಲುತ್ತಾರೆ. ಸೇಮ್ ಟೈಮ್ ಅಲ್ಲಿದ್ದಂತಹ ಸ್ಟಾಫ್ ಮೆಂಬರ್ಸ್ ಇಕ್ವಿಪ್ಮೆಂಟ್ಸ್ ಅನ್ನ ಅವರಿಗೆ ಹಾಕಲು ಮುಂದಾಗುತ್ತಾರೆ. ಅವಾಗ ಯಸಿನಾ ಅವರ ಮನಸ್ಸು ತುಂಬಾ ಭಯದಿಂದ ಕೂಡಿತ್ತು. ಅವರ ಹಾರ್ಟ್ ಬೀಟ್ ರೈಸ್ ಆಗಲು ಆರಂಭಿಸಿದೆ. ಅವರ ಮೈಂಡ್ ನಲ್ಲಿ ಆವಾಗ ಇದ್ದದ್ದು ಫನ್ ಆಗಿ ತೆಗೆದುಕೊಂಡು ಪ್ರಾರಂಭದಲ್ಲಿ ಇದ್ದ ಮೈಂಡ್ ಸೆಟ್ ಈಗ ಯಸಿನಾಗೆ ಇಲ್ಲ. ಹೇಗಾದ್ರೂ ಇದನ್ನ ಮಾಡಿ ಮುಗಿಸಿ ಇಲ್ಲಿಂದ ಹೋದ್ರೆ ಸಾಕು ಅಂತ ಅವರಿಗನಿಸಿದೆ. ಆವಾಗ ಒಂದು ಸಮಯದಲ್ಲಿ ಸ್ಟಾಫ್ ಮೆಂಬರ್ಸ್ ಓಕೆ ಜಂಪ್ ಅಂತ ಹೇಳುತ್ತಾರೆ. ಯಸಿನಾನು ಜಂಪ್ ಮಾಡುತ್ತಾರೆ. ಆದರೆ ಆಮೇಲೇನೆ ಗೊತ್ತಾಗುತ್ತೆ ಯಸಿನಾ ಒಂದು ದೊಡ್ಡ ತಪ್ಪನ್ನ ಮಾಡಿದ್ರು ಅಂತ. ಆ ಸ್ಟಾಫ್ ಮೆಂಬರ್ಸ್ ಓಕೆ ಜಂಪ್ ಅಂತ ಹೇಳಿದ್ದು ಯಸಿನಾಗೆ ಅಲ್ಲ, ಅವರ ಬಾಯ್ ಫ್ರೆಂಡ್ ಹತ್ರ. ಮೊದಲಿನಿಂದಾನೇ ತುಂಬಾನೇ ಭಯದಿಂದ ಇದ್ದ ಯಸಿನಾ ಅವರ ಕಿವಿಗೆ ಓಕೆ ಜಂಪ್ ಅನ್ನೋ ಮಾತು ಕೇಳಿದ ತಕ್ಷಣ ಜಂಪ್ ಮಾಡ್ತಾರೆ. ಆದ್ರೆ ಸ್ಟಾಫ್ ಮೆಂಬರ್ಸ್ ಇನ್ನು ಯಸಿನಾಗೆ ಆ ರೋಪ್ ಅನ್ನ ಅಟ್ಯಾಚ್ ಮಾಡಿಲ್ಲ. ಸೊ ಹಾಗೆ ಜಂಪ್ ಮಾಡಿದ ತಕ್ಷಣ ಯಸಿನಾಳನ್ನ ಸ್ಟಾಪ್ ಮಾಡೋದಕ್ಕೆ ಏನೂ ಇಲ್ಲ. ಡೈರೆಕ್ಟ್ ಆಗಿ ಅವರು ಅಷ್ಟು ಸ್ಪೀಡ್ ಆಗಿ ಕೆಳಕ್ಕೆ ಹೋಗಿ ನೆಲಕ್ಕೆ ಬೀಳುತ್ತಾರೆ. ಯಸಿನಾ ಹಾಗೆ ಕೆಳಕ್ಕೆ ಜಿಗಿದ ತಕ್ಷಣ ಪಕ್ಕದಲ್ಲೇ ಇದ್ದ ಅವರ ಬಾಯ್ ಫ್ರೆಂಡ್ ಅವರ ಇಕ್ವಿಪ್ಮೆಂಟ್ಸ್ ಎಲ್ಲ ಕಳಚಿಟ್ಟು ವೇಗವಾಗಿ ಕೆಳಕ್ಕೆ ಓಡಿ ಹೋಗುತ್ತಾರೆ. ಆದರೆ ಅಲ್ಲಿ ಆಲ್ರೆಡಿ ಯಸಿನಾ ಮರಣ ಹೊಂದಿದ್ರು. ಇದಾದ ಸ್ವಲ್ಪ ದಿನಗಳ ನಂತರ ಆಟೋಪ್ಸಿ ರಿಪೋರ್ಟ್ನಲ್ಲಿ ಯಸಿನಾ ಕೆಳಕ್ಕೆ ಬಿದ್ದುದರಿಂದ ಮರಣ ಹೊಂದಿಲ್ಲ ಅಂತಾನು. ಅವರು ಆಕ್ಚುಲ್ ಆಗಿ ಕೆಳಕ್ಕೆ ಬೀಳುವಾಗ ಏರ್ಪಟ್ಟ ಹಾರ್ಟ್ ಅಟ್ಯಾಕ್ನಿಂದಾನೇ ಮರಣ ಹೊಂದಿದ್ರು ಅಂತಾನು ರಿಪೋರ್ಟ್ ಬಂದಿದೆ.
ಮಾಡಿ. ಹಾಗಾದ್ರೆ ಯಸಿನ ಕೆಳಕ್ಕೆ ಜಿಗಿದ ನಂತರವೇ ಇನ್ನೂ ಆರೋಪನ್ನ ನನಗೆ ಅಟ್ಯಾಚ್ ಮಾಡಿಲ್ಲ ಅನ್ನೋದನ್ನ ರಿಯಲೈಸ್ ಮಾಡಿರುತ್ತಾರೆ. ಅನಂತರ ಏನು ನಡೆಯುತ್ತೋ ಅನ್ನೋ ಭಯದಲ್ಲೇನೆ ಯಸಿನ ಹಾರ್ಟ್ ಅಟ್ಯಾಕ್ನಿಂದ ಮರಣ ಹೊಂದಿದ್ದಾರೆ ಅಂತ ಗೊತ್ತಾಗಿದೆ.